ಇವತ್ತು ಚಿಕನ್ ರೋಲ್ ಮಾಡ್ತಾ ಇದ್ದೀನಿ, ತುಂಬ ಚೆನ್ನಾಗಾಗುತ್ತೆ ಇದು. ಹಾಗೆಯೇ ಹೇಗೆ ಮಾಡೋದಂತ ರೆಸಿಪಿ ನೋಡ್ಕೊಂಬರೋಣ. ಮನೇಲಿ 2 ಸ್ಪೂನಷ್ಟು ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸನ್ನ ಕಟ್ ಮಾಡಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಇದೀಗ ಫ್ರೈ ಆಯಿತು, ನೋಡ್ತಾ ಇರ್ಬೋದು ನೀವು. ಶುಂಠಿ, ಬೆಳ್ಳುಳ್ಳಿ, ಕಾಯಿಮೆಣಸು ಒಳ್ಳೆ ಫ್ರೈ ಆದಮೇಲೆ ನಾನಿವಾಗ ಬೋನ್ಲೆಸ್ನ ಹಾಕ್ಕೊಳ್ತಾ ಇದ್ದೀನಿ. ಈಗ ನಮಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊಳ್ಳೋಣ. ಉಪ್ಪು ಹಾಕ್ಕೊಂಡು ಒಳ್ಳೆ ಫ್ರೈ ಮಾಡ್ಕೋಬೇಕು. ಈಗ ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ನೋಡ್ಕೊಂಡು ಹಾಕ್ಕೊಳ್ಳಿ, ಖಾರ ಜಾಸ್ತಿ ಬೇಕು ಅನ್ನೋದ್ರೆ ಇನ್ನೊಂದು ಸ್ವಲ್ಪ ಜಾಸ್ತಿ ಪೆಪ್ಪರ್ ಹಾಕ್ಬೋದು. ಇದೆಲ್ಲ ಹಾಕಿ ಫ್ರೈ ಮಾಡ್ಕೊಳ್ಳೋಣ. 1/4 ಸ್ಪೂನಷ್ಟು ಅರಶಿನ ಈಗ ಒಳ್ಳೆ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ, ಬೋನ್ಲೆಸ್ದು ನೀರೆಲ್ಲ ಬಿಡ್ತಾ ಇದೆ. ಇನ್ನೂ ಸ್ವಲ್ಪ ಒಳ್ಳೆ ಡ್ರೈ ಆಗಬೇಕು, ನೀರೆಲ್ಲ ಸ್ವಲ್ಪ ಬತ್ತಬೇಕು. ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ. ಈಗ ನೋಡಿ, ನೀರೆಲ್ಲ ಫುಲ್ ಡ್ರೈ ಆಯಿತು. ಇಷ್ಟ ಆದರೆ ಆಯಿತು. ಈಗ ಅದೇ ಪಾತ್ರೆಗೆ 1/2 ಸ್ಪೂನ್ ತುಪ್ಪ ಹಾಕ್ಕೊಳ್ತಾ 4 ನೀರುಳ್ಳಿ ಹಾಕ್ಕೊಂಡಿದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ. 1/4 ಸ್ಪೂನಷ್ಟು ಪೆಪ್ಪರ್ ಹಾಕ್ಕೊಳ್ತಾ ಇದ್ದೀನಿ. ಒಂದು ಚಿಟಿಕೆಯಷ್ಟು ಅರಶಿನ ಹಾಕ್ಕೊಂಡಿದ್ದೀನಿ ಕೋಳಿಗೆ ಹಾಕಿರೋದ್ರಿಂದ. ಈಗ ಕ್ಯಾಪ್ಸಿಕಮ್ ಹಾಕ್ಕೊಳ್ತಾ ಇದ್ದೀನಿ. ಕ್ಯಾಪ್ಸಿಕಮ್ 2 ತೊಗೊಂಡಿದ್ದೀನಿ, ಕ್ಯಾರೆಟ್ 1 ತೊಗೊಂಡಿದ್ದೀನಿ. ನಾನು ಇಲ್ಲಿ ಸ್ವಲ್ಪ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪ ಸಣ್ಣ ಚಿಕನ್ ಸ್ಟೋಕ್ ಕಟ್ ಮಾಡ್ಕೊಂಡು ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಕಾಯಿಮೆಣಸು ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ, ಅಂದರೆ ಚಿಲ್ಲಿ ಪೇಸ್ಟ್ ಹಾಕ್ಕೊಳ್ತಾ ಇದ್ದೀನಿ ಸ್ವಲ್ಪ, 1 ಸ್ಪೂನಷ್ಟು. ನಿಮಗೆ ಖಾರ ಇದ್ದರೆ ಬೇಡ ಹಾಕಬೇಡಿ, ಖಾರ ಸ್ವಲ್ಪ ಬೇಕು ಅನ್ನೋದಿದ್ರೆ ಹಾಕಿ, ಇಲ್ಲಾಂದರೆ ಪೆಪ್ಪರ್ ಸಹ ಹಾಕ್ಬೋದು. ಇವಾಗ ಕೋಳಿ ಏನು ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಚಿಕನ್ ಮಸಾಲ ರೆಡಿ ಆಯಿತು. ಇವಾಗ ಹೊರಗಡೆ ನಾವು ರೋಲ್ ಮಾಡಲಿಕ್ಕೆ ಬ್ಯಾಟರ್ ರೆಡಿ ಮಾಡೋಣ. ಈಗ 1 ಮೊಟ್ಟೆ ಹಾಕ್ಕೊಂಡಿದ್ದೀನಿ, 2 ಕಪ್ಪಷ್ಟು ಹಾಲು. ನಾನೀಗ ಮೈದಾ ಹಾಕ್ಕೊಳ್ತಾ ಇದ್ದೀನಿ. ಸಾಧಾರಣ 1 ಮೀಡಿಯಮ್ ಕಪ್ಪಲ್ಲಿ 1.5 ಕಪ್ಪಷ್ಟು ನಾನು ಮೈದಾ ಹಾಕ್ಕೊಂಡಿದ್ದೀನಿ. ಈಗ ಹಾಲಿಗೆ ಹಿಟ್ಟಾಕಿರೋದ್ರಿಂದ ಚೆನ್ನಾಗಿ ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಅದ್ರ ಮೇಲೆ ದೋಸೆ ಹಿಟ್ಟಿನ ಅದಕ್ಕೆ ನೀರು ಹಾಕ್ಕೊಳ್ಳಿ. 1 ಸ್ಪೂನಷ್ಟು ಅಕ್ಕಿ ಹುಡಿ, ಇಲ್ಲಾಂದರೆ ಕಾರ್ನ್ಫ್ಲೋರ್ ಹಾಕ್ಕೊಬೋದು. ನಾನು ನೀರು ಹಾಕ್ಕೊಂಡು ಒಳ್ಳೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಮೀಡಿಯಮ್ ಇರಲಿ, ದಪ್ಪನೂ ಅಲ್ಲ ತೆಳುನೂ ಅಲ್ಲ. ಇವಾಗ ಉಪ್ಪು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ತುಂಬ ದಪ್ಪ ಆಗಬಾರ್ದು, ತುಂಬ ತೆಳು ಆಗಬಾರ್ದು. ನೋಡಿ, ನಾನು ಸ್ಲ್ಯಾಪಿಗೆ ಎಣ್ಣೆ ಹಚ್ಕೊಂಡಿದ್ದೀನಿ. ಈಗ ಇಷ್ಟು ದೊಡ್ಡ ದೊಡ್ಡದಾಗಿ ನಾನು ನಿಮಗೆ ಸಣ್ಣದು ಬೇಕಾದರೆ ಸಣ್ಣದು ರೋಲ್ ಮಾಡ್ಕೋಬೋದು. ನಾನು ದೊಡ್ಡ ರೋಲ್ ಮಾಡ್ಕೊಂಡು 2 ಕಟ್ ಮಾಡ್ಕೊಳ್ತೀನಿ. ಹಾಗೆಯೇ ದೋಸೆ ನೀವು ಏನಾದರೂ ಒಡೀತಾ ಇದ್ದರೆ ಅದು ದಪ್ಪ ಆಗಿದೆ ಅಂತ ಅರ್ಥ, ಸ್ವಲ್ಪ ನೀರು ಮಾಡ್ಕೊಳ್ಳಿ. ಹಾಗೆ ದೋಸೆನ ನೀವು ತುಂಬ ಫ್ರೈ ಮಾಡಿದರೆ ಅಂಟೋದಿಲ್ಲ. ದೋಸೆ ನೋಡಿ, ಇಷ್ಟು ಕಾದರೆ ಸಾಕು, ಯಾಕೆಂದರೆ ಮತ್ತೆ ಫ್ರೈ ಮಾಡುವಾಗ ಅದು ಕಾಯುತ್ತೆ. ಇಷ್ಟು ಫ್ರೈ ಆದರೆ ಒಳ್ಳೆ ಅಂಟ್ಕೊಳ್ಳುತ್ತೆ ನಾವು ಫೋಲ್ಡ್ ಮಾಡುವಾಗ. ತುಂಬ ಫ್ರೈ ಆದರೆ ಅದು ಬಿಟ್ಕೊಬಿಡುತ್ತೆ. ಸೊ ನನ್ನ ರೋಲೆಲ್ಲ ರೆಡಿ ಆಯಿತು. ಚಿಕನ್ ರೋಲ್ ರೆಡಿ ಆಯಿತು.